ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ರಿಗೂ ಗೌಡ್ರ ಕುಕಿಂಗ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಅಂತ ರವೆ ಉಂಡೆಯನ್ನು ನಾವು ಮಾಡಿದ್ವಿ. ಆ ವಿಡಿಯೋ ತಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಕಡಲೆ ಹಿಟ್ಟಿನಿಂದ ಅತಿ ಸುಲಭವಾಗಿ ಲಡ್ಡು ಮಾಡೋದು ಹೇಗೆ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವಿನ್ನೂ ನಮ್ಮ ಗೌಡ್ರ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗ ಲಡ್ಡು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ 2 ಕಪ್ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. 2 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ಸಕ್ಕರೆ, 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ, 1 ಟೇಬಲ್ ಸ್ಪೂನ್ ಗೋಡಂಬಿ, 1 ಟೇಬಲ್ ಸ್ಪೂನ್ ಒಣದ್ರಾಕ್ಷಿ, 1 ಟೇಬಲ್ ಸ್ಪೂನ್ ಬಾದಾಮಿಯನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ. ಸ್ನೇಹಿತರೆ, ಈಗ ಲಡ್ಡು ಮಾಡುವಂಥ ವಿಧಾನವನ್ನು ನೋಡೋಣ ಬನ್ನಿ. ಒಂದು ಬೌಲಿಗೆ 2 ಕಪ್ ಕಡಲೆ ಹಿಟ್ಟನ್ನು ಹಾಕ್ಕೊಬೇಕು. ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ತೆಳುವಾಗಿ ಮಿಕ್ಸ್ ಮಾಡ್ಕೊಬಾರ್ದು. ಚಪಾತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀವಲ್ಲ, ಆ ಹದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಹದಕ್ಕೆ ಕಲಸ್ಕೊಂಡ್ರೆ ಸಾಕು. ಈಗ ಒಂದು ಫ್ರೈಯಿಂಗ್ ಪ್ಯಾನಿಗೆ ಎಣ್ಣೆಯನ್ನು ಹಾಕಿ ಬಜ್ಜಿ ಅಥವಾ ಬೋಂಡಾನ ನಾವು ಬೇಯಿಸ್ಕೊತೀವಲ್ಲ, ಆ ರೀತಿ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಬೇಯಿಸ್ಕೊಬೇಕು. ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ರೀತಿ ಸ್ವಲ್ಪ ಸ್ವಲ್ಪನೇ ಬೇಯಿಸ್ಕೊಳ್ಳೋಣ. ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ಪೌಡ್ರಾಗಿ ಮಾಡ್ಕೊಬಾರ್ದು, ಸ್ವಲ್ಪ ತರಿತರಿಯಾಗಿದ್ರೇ ಚೆನ್ನಾಗಿರುತ್ತೆ. ಈ ರೀತಿ ರುಬ್ಕೊಂಡ್ರೆ ಸಾಕು. ನಂತರ ಒಂದು ಫ್ರೈಯಿಂಗ್ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪ ಕಾಯ್ತಿದ್ದ ಹಾಗೆ ಗೋಡಂಬಿ ಹಾಗೆ ಬಾದಾಮಿಯನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಬೇಕು. ನಂತರ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ಲೇಮನ್ನು ಆಫ್ ಮಾಡಿ ಕುಂಬಳಕಾಯಿ ಬೀಜಗಳನ್ನು ಹಾಕ್ಕೊಳ್ಳೋಣ. ಫ್ರೈ ಆದ ನಂತರ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನಂತರ ಇದೇ ಪ್ಯಾನಿಗೆ 1 ಕಪ್ ಸಕ್ಕರೆಯನ್ನು ಹಾಕ್ಕೊಂಡು ಪಾಕವನ್ನು ತಯಾರಿಸ್ಕೊಳ್ಳೋಣ. ಬೇಕಿದ್ರೆ ನೀವು ನೀರು ಕೂಡ ಆ್ಯಡ್ ಮಾಡ್ಕೊಬೋದು ಇದ್ರ ಜೊತೆಗೆ ಸ್ವಲ್ಪ. ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ತಿಲ್ಲ, ಹಾಗೆ ಪಾಕವನ್ನು ತೆಗಿತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಪಾಕ ರೆಡಿಯಾಗಿದೆ. ಈಗ ಈ ರೀತಿ ಚೆಕ್ ಮಾಡಿದ್ರೆ ಒಂದೆಳೆ ಪಾಕ ಬಂದಿದ್ದರೆ ಸಾಕು, ತುಂಬ ಅಂಟಬಾರ್ದು. ಒಂದೆಳೆ ಪಾಕ ಇದ್ದರೆ ಸಾಕು. ನಂತರ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ನಲ್ಲೇ ಯಾವುದೇ ರೀತಿಯಾದಂತಹ ಗಂಟು ಬರದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೆ, ಯಾವುದೇ ರೀತಿಯಾದಂಥ ಗಂಟು ಬರದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ. ತುಂಬ ತಣ್ಣಗೆ ಮಾಡ್ಕೊಬಾರ್ದು. ಉಂಡೆ ಕಟ್ಟೋದಕ್ಕೆ ಎಷ್ಟು ತಣ್ಣಗೆ ಬೇಕೋ ಅಷ್ಟು ತಣ್ಣಗೆ ಮಾಡ್ಕೊ. ಹೀಗೆ ಉಂಡೆ ಮಾಡಿಕೊಂಡ್ರೆ ಕಡಲೆ ಹಿಟ್ಟಿನಿಂದ ಲಾಡು ರೆಡಿ. ನೋಡಿದ್ರಲ್ಲ ವೀಕ್ಷಕರೇ, ಕಡಲೆ ಹಿಟ್ಟಿನಿಂದ ಸುಲಭವಾಗಿ ಲಾಡು ಮಾಡೋದು ಹೇಗೆ ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಗೌಡ್ರ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ.